ಎಲ್ರಿಗೂ ನಮಸ್ಕಾರ. ಬಿಲ್ಡಿಂಗ್ ಪ್ಲ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಹೌ ಟು ಫೈಂಡ್ ಡೆಪ್ತ್ ಆಫ್ ದಿ ಫೌಂಡೇಶನ್. ಸೊ ಡೆಪ್ತ್ ಆಫ್ ದಿ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ಕು. ಈ ಟಾಪಿಕ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ನೀವಿನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಮನೆಯನ್ನು ಕಟ್ತಾ ಇದ್ದೀರಿ ಅಂತಂದಮೇಲೆ, ಸೊ ಒಂದು ಮನೆಗೆ ಒಂದು ಫೌಂಡೇಶನ್ ನೀವು ಹಾಕ್ತಾ ಇರ್ತೀರ. ಸೊ ಹಾಗಾದರೆ ಆ ಫೌಂಡೇಶನ್ನ ಡೆಪ್ತ್ ಎಷ್ಟಿರಬೇಕು ನೋಡಿ. ಪ್ರತಿಯೊಂದು ಬಿಲ್ಡಿಂಗು ಕೂಡ ಒಂದು ಫೌಂಡೇಶನ್ ಡೆಪ್ತ್ ಬೇರೆ ಬೇರೆಯಾಗಿಯೇ ಇರ್ತದೆ ನೋಡಿ. ಸಿಂಗಲ್ ಫ್ಲೋರ್ ಕಟ್ಟೋರಿಗೆ ಬೇರೆ, ಸೆಕೆಂಡ್ ಫ್ಲೋರ್ ಎರಡು ಫ್ಲೋರ್ ಬಿಲ್ಡಿಂಗನ್ನು ಕಟ್ಟೋರು ಬೇರೆ, ಅಥವಾ ಮೂರು ಫ್ಲೋರ್ಗಳ ಬಿಲ್ಡಿಂಗ್ ಏನು ಕಟ್ತಾ ಇರ್ತಾರೆ. ಸೊ ಅದಕ್ಕೆ ಡೆಪ್ತ್ ಆಫ್ ದಿ ಫೌಂಡೇಶನ್ ಡೆಫಿನೆಟ್ಲಿ ಚೇಂಜ್ ಆಗ್ತಾ ಇರ್ತದೆ ನೋಡಿ. ಒಂದು ಡೆಪ್ತ್ ಆಫ್ ದಿ ಫೌಂಡೇಶನ್ ಏನಿದೆ ಅದು ಮೇನ್ಲಿ ಡಿಪೆಂಡ್ ಆಗಿರೋದು ಆ ಒಂದು ಬಿಲ್ಡಿಂಗ್ನ ಲೋಡ್ ಕೆಪಾಸಿಟಿ ಹಾಗೂ ಆ ಸಾಯಿಲ್ನ ಬೇರಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೀಗಾಗಿ ಒಂದು ನಾರ್ಮಲ್ ಒಂದು ತಂಬ್ ರೂಲ್ ಪ್ರಕಾರ ಒಂದು ಬಿಲ್ಡಿಂಗ್ಗೆ ಒಂದು ಡೆಪ್ತ್ ಆಫ್ ಫೌಂಡೇಶನ್ ಎಷ್ಟಿರಬೇಕು ಅನ್ನೋದನ್ನು ಇವತ್ತು ನೋಡೋಣ ನೋಡಿ. ಇದು ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ ಅಂತಂದರೆ ನಿಮಗೆ 3.5 ಫೀಟು ನಿಮಗೆ ಫೌಂಡೇಶನ್ ಡೆಪ್ತ್ ಇರಬೇಕು. ಓಕೆ, ಇದಾದ ನಂತರ 3 ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕೂಡ ನಿಮಗೆ ಡೆಪ್ತ್ ಆಫ್ ದಿ ಫೌಂಡೇಶನ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಮಿನಿಮಮ್ ಡೆಪ್ತ್ ಒಂದು ತಂಬ್ ರೂಲ್ ಪ್ರಕಾರ ನಾವು ಇವಾಗ ಡಿಸ್ಕಸ್ ಮಾಡೋಣ. ಯಾವುದೇ ಆಗಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಿ ಅಂತಂದರೆ ಕೇವಲ ಒಂದು ಫ್ಲೋರ್ ಬಿಲ್ಡಿಂಗ್ ಇದೆ ಅಂತಂದರೆ ನೀವು 3.5 ಫೀಟು ಡೆಪ್ತ್ ಆಫ್ ದಿ ಫೌಂಡೇಶನ್ ಇರಬೇಕು. ಗ್ರೌಂಡ್ ಲೆವೆಲಿಂದ ನಿಮಗೆ 3.5 ಫೀಟು ಇರಬೇಕು. ಇದು ಕೇವಲ ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ ಮಾತ್ರ. ಓಕೆ, ಇದ್ರ ಮೇಲೆ ಈ 3.5 ಫೀಟ್ ನೀವು ಡೆಪ್ತ್ ಆಫ್ ದಿ ಫೌಂಡೇಶನ್ ಕೊಟ್ಟರೆ ಅದಕ್ಕೆ ಕೇವಲ ಅದು ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ ಮಾತ್ರ ಆಗಿರ್ತದೆ. ಓಕೆ, ಇದಾದ ನಂತರ ಬೇಸ್ ಆಫ್ ದಿ ಫೂಟಿಂಗ್. ಓಕೆ, ಅಂದರೆ ನೋಡಿ, ಒಂದು ಫೂಟಿಂಗ್ ಅಂತಂದ ತಕ್ಷಣ ನಿಮಗೆ ಈ ರೀತಿ ನೀವು ಡಿಗ್ ಮಾಡ್ತೀರ ನೋಡಿ, 3.5 ಫೀಟು ಆಳ ಆಯಿತು. ಓಕೆ, ಇದಾದ ನಂತರ ನಿಮಗೆ ಲೆಂತ್ ಮತ್ತು ಬ್ರೆಡ್ತ್ ಕೂಡ ನಿಮಗೆ 3.5 ಫೀಟೇ ಇರಬೇಕು. ಹಾಗಾದರೆ ಮಿನಿಮಮ್ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಎಷ್ಟು ಗೊತ್ತಾ? ಮಿನಿಮಮ್ M20 ಗ್ರೇಡ್ ನೀವು ಕೊಡಲೇಬೇಕು. ಒಂದು ವೇಳೆ ಏನಾದರೂ ಇದು ನಿಮಗೆ ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟಿತ್ತು, ಇದಾದ ನಂತರ ನೀವು G+1 ಬಿಲ್ಡಿಂಗ್ ಅಥವಾ ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ತಾ ಇದ್ದೀರಪ್ಪ ಅಂತಂದರೆ ಮಿನಿಮಮ್ ಡೆಪ್ತ್ 4 ಫೀಟ್ ಇರಲೇಬೇಕು. ಓಕೆ, ಬೇಸ್ ಆಫ್ ದಿ ಫೂಟಿಂಗ್ ಸೇಮ್ 4x4 ಮಾಡ್ಕೋಬೇಕು. ಓಕೆ, ಇಲ್ಲೂ ಕೂಡ 4 ಹಾಗೂ ಇಲ್ಲೂ ಕೂಡ 4. ಸ್ನೇಹಿತರೆ, ನಾರ್ಮಲಿ ಹೇಳಬೇಕಾದ್ರೆ ನೋಡಿ, ಇದು G+1 ಆಯಿತು. ಓಕೆ, 3 ಫ್ಲೋರ್ ಬಿಲ್ಡಿಂಗ್ ಇತ್ತಂದರೆ ಸೊ ಯಾವ ರೀತಿಯಾಗಿ ಮಾಡಬೇಕು ನೋಡಿ. ಮಿನಿಮಮ್ 5 ಫುಟ್ ಇರಲೇಬೇಕು ಅಥವಾ 5 ಫುಟಿಂದ 5.5 ಫೀಟು. ಓಕೆ, 5.5 ಫೀಟ್ ನಿಮಗೆ ಮಿನಿಮಮ್ ಡೆಪ್ ಫೌಂಡೇಶನ್ ಡೆಪ್ತು ಇರಲೇಬೇಕು ನೋಡಿ. ಸಿಂಗಲ್ ಫ್ಲೋರ್ ಬಿಲ್ಡಿಂಗ್ದು ನಿಮಗೆ 3.5 ಫೀಟ್ ಇದೆ, ಬಟ್ ಇದೇ ಡೆಪ್ತನ್ನು ನೀವು ಈ 3 ಫ್ಲೋರ್ ಬಿಲ್ಡಿಂಗ್ಗಳಿಗೆ ಕೊಟ್ಟರೆ ಡೆಫಿನೆಟ್ಲಿ ಬಿಲ್ಡಿಂಗ್ಗಳು ಕ್ರ್ಯಾಕ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಟೆಕ್ನಿಕಲಿ ಹೇಳೋದಾದರೆ ಒಂದು ಡೆಪ್ತ್ ಆಫ್ ದಿ ಫೌಂಡೇಶನ್ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಒಂದು ಫಾರ್ಮುಲಾ ಇದೆ, ರ್ಯಾಂಕಿನ್ಸ್ ಫಾರ್ಮುಲಾ. D=P/W(1 - sin θ)/1+sin θ)² ಓಕೆ. ಹಾಗಾದರೆ ಡಿ ಅಂದರೆ ಏನು? ಡಿ ಅಂತಂದರೆ ಡೆಪ್ತ್ ಆಫ್ ದಿ ಫೌಂಡೇಶನ್ ಆಗಿರುತ್ತೆ. ಪಿ ಅಂದರೆ ಏನು? ಲೋಡ್, ಬಿಲ್ಡಿಂಗ್ನ ಲೋಡ್ ಆಗಿರುತ್ತೆ. ಡಬ್ಲ್ಯೂ ನಿಮಗೆ ಡೆನ್ಸಿಟಿ ಆಫ್ ದಿ ಸಾಯಿಲ್ ಆಗಿರುತ್ತೆ. ತೀಟ ಏನಿದೆ? ಆ್ಯಂಗಲ್ ಆಫ್ ರಿಪೋಸ್ ಆಗಿರುತ್ತೆ. ಆ್ಯಂಗಲ್ ಆಫ್ ರಿಪೋಸ್ ಅಂತಂದರೆ ಇಂಟರ್ನಲ್ ಫ್ರಿಕ್ಷನ್ ಆಫ್ ದಿ ಸಾಯಿಲ್ ಅಂತ ಅರ್ಥ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಕನ್ನಡದಲ್ಲಿ ಈ ರೀತಿ ಹಲವಾರು ಮಾಹಿತಿಗಳು ಇನ್ನೂ ಮುಂದೆ ವೀಡಿಯೋಗಳು ಬರ್ತವೆ. ಸೊ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಲ್ಡಿಂಗ್ ಪ್ಲ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮನ್ನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ.